चलकर बुलेटिन के स्वागत नानु विद्याश्री पूजार मोदी के हेडलाइंस कोळचे नीरिनिंद कंगेट्ट जन चरंडिगळेल्ल इवु केसरुगद्दे केळलु होद्रे क्यारे एन्नद अधिकारिगळु यादगिरी जिल्लेय वडगेरा तालूकिन बेळ्ळार ग्रामद अंबेडकर् बडावणेयल्लि नीरु संग्रहगोंडिद्दु कोळचे नीरिन मध्ये जनरु जीवन नडेसुत्तिद्दारे इल्लिन अवैज्ञानिक चरंडि निर्माणदिंद बत्तद केसरुगद्दे अंताद बेळ्ळार ग्रामद रस्तेगळ अवस्थेयिंद जनरु आक्रोशगोंडिद्दारे केल दिन तालूकिनाद्यंत सुरियुत्तिर मळेयिंदागि जनर जीवन अस्तव्यस्तवागिदे तालूकिन बिल्हाळ ग्रामद अंबेडकर् बडवणेय बूदिनाळ ग्रामक्के होगुव मुख्य रस्तेयल्लि अवैज्ञानिकवागि वळचरंडि निर्माण माडिरुवुदे मळे नीरु संग्रहवागित्तिरुवुदक्के मुख्य कारण एनलागुत्तिदे वळचरंडि नीरु तग्गु प्रदेशगळिगे नुग्गि मनेय अंगळद तुंबल्ल मोनकालुद्द नीरु निंतिदे इदरिंद वयोवृद्धरिगे बालकरिगे नडेदाडलु समस्येयागुत्तिदे बडावणेय तुंबल्ल वासने हागू सोळ्ळेगळ काट हेच्चागुत्तिदे निवासिगळल्लि मलेरिया डेंगू सांक्रामिक रोगगळ जोतेगे विषजंतुगळ हावळि कूड हेच्चागिदे मनेय मुंदे संचार माडबेकाद्रे जीव अंगैयल्लि हिडिदुकोंडु नडेदाडुव परिस्थिति उंटागिदे ಚರಂಡಿಯಿಂದ ಹೊರಬರುತ್ತಿರುವ ತ್ಯಾಜ್ಯದಿಂದ ಸೊಳ್ಳೆಗಳು ಹೆಚ್ಚಾಗಿವೆ ಜೊತೆಗೆ ಕೆಟ್ಟ ವಾಸನೆಯಿಂದ ಆರೋಗ್ಯ ಹದಗೆಟ್ಟು ಮಕ್ಕಳು ಹಿರಿಯರು ಆಸ್ಪತ್ರೆ ಸೇರುತ್ತಿದ್ದಾರೆ ಇಲ್ಲಿನ ನಿವಾಸಿಗಳು ಚರಂಡಿಯ ಕೆಟ್ಟ ವಾಸನೆ ನುಂಗಿಕೊಂಡೆ ಜೀವನ ಸಾಗಿಸುತ್ತಾ ಈ ಒಳಚರಂಡಿಯ ತ್ಯಾಜ್ಯದಿಂದ ಯಾವಾಗ ಮುಕ್ತಿ ಸಿಗುವುದು ಎಂದು ಕಾದುಕೊಳ್ಳುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಆದಷ್ಟು ಬೇಗ ಸಮಸ್ಯೆ ಪರಿಹಾರ ನೀಡಬೇಕು ನೀರು ಬಾತ್ರಿ ಗೇರಿ ಎಲ್ಲರಿಗೂ ಆರಾಮಿಲ್ಲದಂ ಕುತ್ಕೊಂಡಿದ್ರು ಮನೆಗೆ ಊಟ ಮಾಡ ಗಟ್ಟಿಲ್ಲ ಮ ಕಾರ ಐತ್ರಿ ನೀರು ಒಂದು ವಾರ ಆರಾಮ ಸಾಗರ ಒಂದು ವಾರ ಐತ್ರಿ ಇಲ್ಲಿ ಯಾರು ಬಂದು ಕೇಳಿಲ್ಲ ಯಾರು ಕೇಳಲ್ಲ ನಾನು ಎಲ್ಲರೂ ಅಂತ ಹೇಳಿದ್ರು ಅವರು ಯಾರು ಬಂದಿದ್ರು ಅವರು ಎಲ್ಲರೂ ಸರ್ಕಾರ ಬಂದು ಬಂದ್ರು ಎಲ್ಲರೂ ಪೀಡೆ ಕೀಡೆ ಎಲ್ಲರೂ ಬಂದಿದ್ರು ಅವರು ಡಾಕ್ಟರ್ ಪೊಲೀಸರು ಅವರು ಯಾರು ಬಂದಿದ್ರು ಅವರು ಬರಲ್ಲ ವಯಸ್ಸೇ ಮಾಡ್ರೆ ಆಕೆ ಬಿಟ್ಟು ಅಂದ್ರೆ ನೂರು ದಿನ ಆ ಕಡೆ ಬಿದ್ದಿರು ಅವರು ಆ ಕಡೆ ಹೋಗ್ತೀವ ತೆಗೆಸ್ಬೇಕಂತಂದ್ರೆ ಪೈಪ್ ಕೆರೆ ತಂದ ಪೈಪ್ ನಮ್ಮ ಬೇಕಂತ ಪೈಪ್ ತಗೊಂಡಾದ್ರು ಅಮೌಂಟ್ ಅಲ್ಲೇ ಕೊಂಚಿತ್ತು ಅವ್ರದ್ದು ಇವು ನೀರು ಇಲ್ಲೇ ಕೊಂತು ಆಸ್ಪತ್ರೆಯನ್ನ ಸೇರುತ್ತಿರುವ ನಿವಾಸಿಗಳು ಚರಂಡಿಯಿಂದ ಹೊರಬರುತ್ತಿರುವ ತ್ಯಾಜ್ಯಗಳಿಂದ ಸೊಳ್ಳೆಗಳು ಹೆಚ್ಚಾಗಿವೆ ಜೊತೆಗೆ ಕೆಟ್ಟ ವಾಸನೆಯಿಂದ ಆರೋಗ್ಯ ಹದಗೆಟ್ಟು ಮಕ್ಕಳು ಹಿರಿಯರು ಆಸ್ಪತ್ರೆ ಸೇರಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸುಲೋಚನ್ ಎಂ ಬಂಡೆ ಇವರು ನನಗೆ ಏನು ಕೇಳಬೇಡಿ ಪಿಡಬ್ಲ್ಯೂಡಿ ಇಲಾಖೆಗೆ ಕೇಳಿ ಎಂದು ಸಮಸ್ಯೆಯನ್ನ ಪರಿಹರಿಸದೆ ಜಾರಿಕೊಳ್ಳುತ್ತಿದ್ದಾರೆ ನೀರನ್ನು ತೆಗೆಯಲು ಮೋಟಾರ್ ಪಂಪ್ ಹಚ್ಚಲಾಗಿದೆ ಅದನ್ನು ಸ್ವಚ್ಛಗೊಳಿಸಲು ನಮ್ಮಲ್ಲಿ ಅನುದಾನ ಇಲ್ಲವೆಂದು ಹೇಳುತ್ತಿದ್ದಾರೆ ಒಂದು ವರ್ಷದಿಂದ ಈ ಸಮಸ್ಯೆ ಎದುರಿಸುತ್ತಿರುವ ಸ್ಥಳೀಯ ನಿವಾಸಿಗಳು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಇದ್ದರೂ ಕೂಡ ಯಾವ ಬಡಾವಣೆಗೆ ಹೋದರೂ ಕೆಸರು ಗದ್ದೆ ಅಂತಾದ ರಸ್ತೆಗಳನ್ನು ಕಾಣುತ್ತಿದ್ದೇವೆ ಮೂರು ದಿನಗಳಿಂದ ಸಂಗ್ರಹಗೊಂಡಿರುವ ನೀರನ್ನು ಎರಡು ಪಂಪ್ಸೆಟ್ ಮೂಲಕ ರಾತ್ರಿ ಹಗಲು ಎನ್ನದೆ ಹೊರ ಹಾಕಿದ್ದೇವೆ ಪಕ್ಕದಲ್ಲಿರುವ ಗದ್ದೆಯಿಂದ ನೀರು ಬರುತ್ತಿದೆ ಮಳೆ ಕೂಡ ಬರುತ್ತಿದೆ ಚರಂಡಿಯನ್ನು ನೆಲಸಮ ಮಾಡಿದಾಗಲೇ ಶಾಶ್ವತ ಪರಿಹಾರ ಸಿಗುತ್ತದೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೇಳುತ್ತಾರೆ ಏನಾದರೂ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ನ್ಯೂಸ್ ರಿಪೋರ್ಟ್ ನಿಂಗನಾಥ್ ಚಲಕಾರ ಟಿವಿ ಸುರಪುರ